ನ್ಯೂಸ್ ಹೆಡ್ ಕ್ವಾರ್ಟರ್ಸ್ ಗೆ ಸ್ವಾಗತ. ನಾನು ಜಾನ್ವಿ. ಮೊದಲಿಗೆ ಹೆಡ್ಲೈನ್ಸ್. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ತನಿಖೆ ಚುರುಕು. ಬಗೆದಷ್ಟು ಬಯಲಾಗ್ತಾ ಇದೆ. ಶಾರಿಕ್ನ ಕಳ್ಳಾಟದ ಮುಖಗಳು. ವಶಕ್ಕೆ ಪಡೆದ ಇತರರಿಗೂ ಪೊಲೀಸರ ವಿಚಾರಣೆ ತೀವ್ರ. ಚಿಲುಮೆ ಚೆಲ್ಲಾಟ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿ ಅರೆಸ್ಟ್. ರವಿಕುಮಾರ್ ಆಪ್ತ ಲೋಕೇಶ್ ಬಂಧಿಸಿ ಪೊಲೀಸರಿಂದ ವಿಚಾರಣೆ. ಆರ್ಒಗಳಿಂದ ಸಮೀಕ್ಷೆಗೆ ಪರ್ಮಿಷನ್ ತೆಗೆದುಕೊಂಡಿದ್ದ ಆರೋಪದ ಅಡಿ ಬಂಧನ. ರಾಜ್ಯಕ್ಕೆ ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳ ತಂಡ ಭೇಟಿ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಸುಮಾರು ಒಂದು ಗಂಟೆ ಚರ್ಚೆ. ಕಮಿಷನರ್ ಪ್ರತಾಪ್ ರೆಡ್ಡಿ ಜೊತೆಗೂ ಮಾತುಕತೆ. ಮತದಾರರ ಹೆಸರು ತೆಗೆದು ಹಾಕಿದ್ದನ್ನು ಖಂಡಿಸಿ ಎಸ್ಡಿಪಿಐನಿಂದ ದೂರು. ಸಚಿವ ಅಶ್ವತ್ಥನಾರಾಯಣ್ ಶಾಸಕ ಸತೀಶ್ ರೆಡ್ಡಿ ಕೈವಾಡ ಅಂತ ಆರೋಪ. ದಾಖಲೆಗಳನ್ನು ನೀಡ್ತೀವಿ ಅಂತ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಇಡಿ ದಾಳಿ ಸಂಕಷ್ಟ. ದೆಹಲಿಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ. ಬೆಳಗ್ಗೆ 10:30ಕ್ಕೆ ನ್ಯಾಯಾಲಯದ ಮುಂದೆ ಡಿಕೆಶಿ ಹಾಜರು. ಇನ್ನು ದಾವಣಗೆರೆಯಲ್ಲಿ ಬಿಜೆಪಿ ಜನಸಂಕಲ್ಪ ಯಾತ್ರೆ. ಬೆಣ್ಣೆನಗರಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಸಿಎಂ ಬೊಮ್ಮಾಯಿ, ಬಿಎಸ್ ಯಡಿಯೂರಪ್ಪ. ಸಮಾವೇಶದ ಮೂಲಕ ಚುನಾವಣಾ ಕಹಳೆ ಮೊಳಗಿಸಲು ತಯಾರಿ. ರಾಜ್ಯ ರಾಜಕಾರಣದತ್ತ ಕಾಂಗ್ರೆಸ್ನ ಮಾಜಿ ಸಂಸದರ ಒಲವು. ಟಿಕೆಟ್ ಆಕಾಂಕ್ಷಿಗಳೆಂದು ಮೂವರು ಮಾಜಿ ಸಂಸದರ ಅರ್ಜಿ. ಸ್ಪರ್ಧಿಸಲು ಕೆಎಚ್ ಮುನಿಯಪ್ಪ, ಚಂದ್ರಪ್ಪ, ಧ್ರುವನಾರಾಯಣ್ ಉತ್ಸುಕ. ಟಿಕೆಟ್ಗಾಗಿ 224 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳ ದಂಡೆ ಅರ್ಜಿ ಸಲ್ಲಿಕೆ. ಒಬ್ಬರಿಗೆ ಕೊಟ್ಟು ಮತ್ತೊಬ್ಬರಿಗೆ ಟಿಕೆಟ್ ನೀಡದಿದ್ರೆ ಭಿನ್ನಮತದ ಆತಂಕ. ಸರ್ವೆ ಆಧರಿಸಿ ಟಿಕೆಟ್ ಹಂಚಿಕೆ ಮಾಡಲು ನಾಯಕರ ಪ್ಲಾನ್. ಕುಮಾರಸ್ವಾಮಿ ನೇತೃತ್ವದ ಪಂಚರತ್ನ ರಥಯಾತ್ರೆ 5ನೇ ದಿನದ ಸಂಚಾರ ಅಂತ್ಯ. ಚಿಕ್ಕಬಳ್ಳಾಪುರದಿಂದ ಆರಂಭವಾಗಲಿದೆ 6ನೇ ದಿನದ ರ್ಯಾಲಿ. ಇಂದು ದಿನವಿಡೀ ಸಾರ್ವಜನಿಕ ಸಭೆ ನಡೆಸಲು ತಯಾರಿ. ಹಳೆ ಮೈಸೂರು, ಉತ್ತರ ಕರ್ನಾಟಕದ ಭಾಗದಲ್ಲಿ ಹೊಸ ಮುಖಗಳಿಗೆ ಟಿಕೆಟ್. ಜನವರಿ ಅಥವಾ ಫೆಬ್ರವರಿಯಲ್ಲಿ ಬೃಹತ್ ಯುವ ಜೆಡಿಎಸ್ ಸಮಾವೇಶ. ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿತಾರರನ್ನ ಗುರುತಿಸಲಾಗುತ್ತೆ ಎಂದ ನಿಖಿಲ್ ಕುಮಾರಸ್ವಾಮಿ. ರಸ್ತೆ ಆಯ್ತು, ಹಂಪ ಆಯ್ತು, ಈಗ ನಟ್ಟು ಬೋಲ್ಟಿನ ಭಯ. ಸಂಚಾರದ ವೇಳೆ ಬಲಿಗಾಗಿ ಕಾದು ಕುಳಿತಿದ್ದಾನೆ ಯಮರಾಯ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ಬೋಲ್ಟ್ನಿಂದ ವಾಹನ ಸವಾರರಿಗೆ ಆತಂಕ. ಅಸ್ಸಾಂ ಮೇಘಾಲಯ ಗಡಿ ಸಂಘರ್ಷ ಮತ್ತೆ ಮುನ್ನೆಲೆಗೆ. ಅಸ್ಸಾಂನ ಅರಣ್ಯ ಇಲಾಖೆ ಸಿಬ್ಬಂದಿ ಫೈರಿಂಗ್ಗೆ ಮೇಘಾಲಯದ 5 ನಾಗರಿಕರು ಸಾವು. ಅಸ್ಸಾಂನ ಓರ್ವ ಅರಣ್ಯಾಧಿಕಾರಿಯೂ ಮೃತ. ಗಲಾಟೆಯ ಭರದಲ್ಲಿ ಶ್ರದ್ಧಾಳನ್ನ ಹತ್ಯೆ ಮಾಡಿದ್ದೇನೆ. ನನಗೆ ಈಗಲೂ ಅದರ ಬಗ್ಗೆ ಬೇಸರವಿದೆ. ಮೊದಲ ಬಾರಿಗೆ ತಪ್ಪೊಪ್ಪಿಕೊಂಡ ಹಂತಕ ಅಫ್ತಾಬ್. ಭಾರತ ಜೋಡೋದಲ್ಲಿಂದು ಸಹೋದರ ಸಹೋದರಿಯ ಸಮಾಗಮ. ನಡಿಗೆ ಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಪ್ರಿಯಾಂಕಾ ಗಾಂಧಿ. ಮಧ್ಯಪ್ರದೇಶದಲ್ಲಿ 4 ದಿನ ರಾಹುಲ್ ಜೊತೆಗೆ ಹೆಜ್ಜೆ. ಸೊನಾಲಿ ಫೋಗಟ್ ಅನುಮಾನಾಸ್ಪದ ಸಾವಿನ ಸಂಬಂಧ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಕೆ. ಸುಧೀರ್ ಮತ್ತು ಸುಖವೀಂದರ್ ಸಿಂಗ್ ವಿರುದ್ಧ ಆರೋಪ ಪಟ್ಟಿ. ಡಿಸೆಂಬರ್ 5ಕ್ಕೆ ವಿಚಾರಣೆ ನಡೆಸಲಿರುವ ಕೋರ್ಟ್. ಉಗ್ರರ ಒಳ ನುಸುಳುವಿಕೆ ವಿರುದ್ಧ ಭಾರತೀಯ ಸೇನೆಯಿಂದ ಸದಾ ನಿಗಾ. ಪಾಕ್ ಆಕ್ರಮಿತ ಕಾಶ್ಮೀರ ಮರಳಿ ಪಡೆಯಲು ಸೇನೆ ಸನ್ನದ್ಧ. ಸಂದೇಶ ರವಾನಿಸಿದ ಜನರಲ್ ಉಪೇಂದ್ರ ದ್ವಿವೇದಿ. ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ಗೆ ಗೋವಾ ಪ್ರವಾಸೋದ್ಯಮ ಇಲಾಖೆ ನೋಟಿಸ್. ತಮ್ಮ ಒಡೆತನದ ವಿಲ್ಲಾವನ್ನ ಹೋಮ್ಸ್ಟೇ ಆಗಿ ಬದಲಿಸಿದ್ದ ಬಗ್ಗೆ ಪ್ರಶ್ನೆ. ಡಿಸೆಂಬರ್ 8ರಂದು ವಿಚಾರಣೆಗೆ ಬರುವಂತೆ ಸೂಚನೆ. ಪುಟಿನ್ ಸೇನೆ ಹಿಂದೆ ಸರಿದ ಬೆನ್ನಲ್ಲೇ ಖೇರ್ಸಾನ್ನಲ್ಲಿ ಉಕ್ರೇನ್ ಘರ್ಜನೆ. ಮೌನವಾಗಿದ್ದಂತೆ ಕಂಡುಬಂದಿದ್ದ ರಷ್ಯಾದಿಂದ ಇಸ್ಕಂಡರ್ ಮಿಸೈಲ್ ದಾಳಿ. ಅಮೆರಿಕದ ಆಟದಿಂದ ಉಕ್ರೇನ್ಗೆ ಟೆನ್ಷನ್ ಶುರು.
ಸಾವನ್ನಪ್ಪಿ 50 ವರ್ಷಗಳ ಬಳಿಕ ಸಾವಿನ ಸತ್ಯ ಬಯಲು. ಹೆಚ್ಚು ನೀರು ಸೇವಿಸಿದ್ದೇ ಬ್ರೂಸ್ಲಿ ಸಾವಿಗೆ ಕಾರಣ. ಕ್ಲಿನಿಕಲ್ ಕಿಡ್ನಿ ಜರ್ನಲ್ನಲ್ಲಿ ವಿಜ್ಞಾನಿಗಳ ವರದಿಯಲ್ಲಿ ಉಲ್ಲೇಖ. ಕಾಂತಾರ ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆ. ವಿಶ್ವಾದ್ಯಂತ 400 ಕೋಟಿ ಗಳಿಸಿದ ರಿಷಬ್ ಶೆಟ್ಟಿ ಸಿನಿಮಾ. ವಿದೇಶಗಳಲ್ಲಿಯೇ ಒಟ್ಟು 44.5 ಕೋಟಿ ಗಳಿಸಿದ ಕಾಂತಾರ. ಬಲಿಷ್ಠ ಅರ್ಜೆಂಟೀನಾಗೆ ಶಾಕ್ ಕೊಟ್ಟ ಸೌದಿ ಅರೇಬಿಯಾ. 2-1 ಅಂತರದ ಗೋಲುಗಳಿಂದ ಗೆದ್ದು ಬೀಗಿದ ಅರಬ್ ದೇಶ. ಸಂಭ್ರಮಾಚರಣೆ ಭಾಗವಾಗಿ ರಾಷ್ಟ್ರೀಯ ರಜೆ ಘೋಷಿಸಿದ ಸೌದಿ ದೊರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.